ವೀಕ್ಷಕರೇ, ನೀವು ನಿದ್ರಿಸುವಾಗ ಏನ್ ನಡೆಯುತ್ತೆ ಅಂತ ಯಾವತ್ತಾದರೂ ಯೋಚಿಸಿದ್ದೀರಾ? ಇನ್ನೇ ನಡೆಯುತ್ತೆ, ದೇಹದ ಅವಯವಗಳು ವಿಶ್ರಾಂತಿಯಲ್ಲಿರ್ತವೆ, ಹಾಗೂ ಮುಖ್ಯವಾಗಿ ಈ ಸಮಯದಲ್ಲಿ ನಮ್ಮ ಕೂದಲು ಉದುರುವ ಪ್ರಮಾಣ ಸ್ವಲ್ಪ ತಗ್ಗುತ್ತೆ ಅಂತ ಅನೇಕರು ಹೇಳ್ತಾರೆ. ನಿಜ, ಇದೇ ಕಾರಣಕ್ಕೆ ದೊಡ್ಡ ಸೆಲೆಬ್ರಿಟಿಗಳು ಹಾಗೂ ಸ್ಟಾರ್ಗಳು ತಮ್ಮ ಸೌಂದರ್ಯ ಹಾಗೂ ತ್ವಚೆಯ ಕಾಂತಿಯ ರಹಸ್ಯ ಉತ್ತಮ ನಿದ್ರೆ ಅಂತ ಆಗಾಗ ಹೇಳ್ತಾನೆ ಇರ್ತಾರೆ. ನಿದ್ರೆ ಮಾಡುವಾಗ ಇದೊಂದೇ ಅಲ್ಲ, ಇನ್ನೂ ಅನೇಕ ಅದ್ಭುತ ಹಾಗೂ ಅಚ್ಚರಿದಾಯಕ ಸಂಗತಿಗಳು ಜರುಗ್ತವೆ. ನೀವು ಮಲಗಿದ್ದಾಗ ಕೆಳಗೆ ದೊಡ್ಡ ಪ್ರಪಾತವೊಂದಕ್ಕೆ ನೀವು ಬಿದ್ದಂತೆ, ಅಥವಾ ಅರ್ಧರಾತ್ರಿಯ ಸಮಯದಲ್ಲಿ ನಿಮ್ಮೆದೆಯ ಮೇಲೆ ಯಾರಾದರೂ ಬಂದು ಬಲವಾಗಿ ಕುಳಿತುಕೊಂಡ ಹಾಗೆ. ಇಂತಹ ಸಮಯದಲ್ಲಿ ನೀವು ಕೂಗಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನಿಮ್ಮ ಬಾಯಿಂದ ಒಂದೇ ಒಂದು ಮಾತು ಕೂಡ ಹೊರಡೋದಿಲ್ಲ. ವೀಕ್ಷಕರೇ, ನಿಮಗೆ ಯಾವತ್ತಾದರೂ ಅಥವಾ ಆಗಾಗ ಹೀಗೆಲ್ಲ ರಾತ್ರಿಯ ಸಮಯದಲ್ಲಿ ಅನಿಸಿದೆ ಅಂದರೆ, ನಿಜವಾಗಲೂ ನೀವು ಈ ಒಂದು ವಿಡಿಯೋವನ್ನು ಮಧ್ಯ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಲೇಬೇಕು. ಏಕೆಂದರೆ ಈ ವಿಡಿಯೋದಲ್ಲಿ ನಾವು ನೀವು ಮಲಗಿ ನಿದ್ರಿಸುವಾಗ ನಮಗೆ ಗೊತ್ತಿರದ ಹಾಗೆ ಅಥವಾ ನಮ್ಮ ನಿಯಂತ್ರಣದಲ್ಲೇ ಇರದಂತಹ ಇನ್ನೂ ನಿಗೂಢ ಸಂಗತಿಗಳು ಜರುಗ್ತವೆ ಅಂತ ನೀವು ಈ ವಿಡಿಯೋದಲ್ಲಿ ತಿಳಿಯಲಿದ್ದೀರಿ. ಮೊದಲನೇದಾಗಿ ಕೆಳಗೆ ಬೀಳುವಂತಾಗುವುದು. ನೀವು ನಿದ್ರೆ ಮಾಡುವಾಗ ಹಠಾತ್ತನೆ ಆಳದ ಪ್ರಪಾತವೊಂದಕ್ಕೆ ಬೀಳುವಂತೆ ನಿಮಗೆ ಆಗಾಗ ಅನಿಸ್ತಿರುತ್ತೆ. ಇದು ಸಹಜ ಕ್ರಿಯೆ. ಇದು ಕೇವಲ ನಿಮ್ಮೊಬ್ಬರಿಗೆ ಮಾತ್ರವಲ್ಲದೆ ಅನೇಕರಿಗೆ ಹೀಗಾಗುವುದು ಸರ್ವೇ ಸಹಜ. ಅನೇಕರು ಹೀಗಾದಾಗ ಬೆಡ್ನಲ್ಲಿಯೇ ಒದ್ದಾಡ್ತಾರೆ, ಕೆಲವರು ನಿದ್ರೆ ಮಧ್ಯೆ ದಿಗ್ಗನೆ ಎದ್ದೇಳ್ತಾರೆ. ಇದು ಯಾವುದೋ ಮಾನಸಿಕ ಅಥವಾ ದೈಹಿಕ ರೋಗದ ಲಕ್ಷಣ ಅಲ್ಲ, ಇದು ಅತಿಯಾದ ಒತ್ತಡ ಹಾಗೂ ಸ್ಟ್ರೆಸ್ನಿಂದ ಆಗುವಂತಹ ಅವಸ್ಥೆ. ನೀವು ರಾತ್ರಿ ಮಲಗಿದಾಗ ನಿಮ್ಮ ಮನಸ್ಸು ಮಿರ ಮಿರಿಸ್ತಿದ್ರು ಕೂಡ ನಿಮ್ಮ ದೇಹ ಇನ್ನೂ ಸಕ್ರಿಯವಾಗಿನೇ ಇರುತ್ತೆ. ಇಷ್ಟೇ ಅಲ್ಲ, ನೀವು ಮಲಗಿದಾಗ ಮಂದ ಬೆಳಕು ಕಾಮನ ಬಿಲ್ಲಿನಂತಹ ಬೆಳಕಿನ ಪ್ರತಿಫಲನ ನಿಮ್ಮ ಕಣ್ಣ ಮುಂದೆ ಹೊಡೆದ್ರೂ ನೀವು ನಿಮ್ಮ ಸ್ಕ್ರೀನ್ ಟೈಮಿಂಗ್ ಅನ್ನ ತುಸು ಕಡಿಮೆ ಮಾಡಿಕೊಳ್ಬೇಕು ಅಂತಾನೆ ಅದರರ್ಥ. ಅನೇಕರು ರಾತ್ರಿ ಮಲಗಬೇಕಾದ್ರೂ ಕೂಡ ಮೊಬೈಲ್ ಹಾಗೂ ಸಿಸ್ಟಮ್ ಬಳಕೆಯನ್ನು ಮಾಡ್ತಾರೆ. ಹಗಲಿನ ಸಮಯದಲ್ಲೂ ಕೂಡ ಹೆಚ್ಚು ಹೊತ್ತು ಮೊಬೈಲ್ ಅಥವಾ ಕಂಪ್ಯೂಟರ್ ಪರದೆಯನ್ನು ವೀಕ್ಷಿಸೋರಿಗೆ ಹೀಗಾಗುವುದು ಸಹಜ. ಇದು ಮೆದುಳಿನ ಆ ಬೆಳಕಿನ ಪ್ರತಿಫಲವನ್ನು ರೆಕಾರ್ಡ್ ಮಾಡಿಕೊಂಡು ನಾವು ಮಲಗಿದಾಗ ಅದನ್ನು ನಮ್ಮ ಮುಂದೆ ಮೂಡಿಸುತ್ತೆ. ಮಲಗುವ ಸಮಯದಲ್ಲಿ ಹೆಚ್ಚು ಕಾಲ ಮೊಬೈಲ್ ಹಾಗೂ ಸಿಸ್ಟಮ್ ಬಳಕೆ ಮಾಡೋರಿಗೆ ಇದು ಮುಂದೆ ಇನ್ಸೋಮ್ನಿಯಾ ಅಥವಾ ಸ್ಲೀಪ್ ಡಿಪ್ರಿವೇಷನ್ ಅಂತಹ ಸ್ಥಿತಿಯ ಒತ್ತಡವನ್ನು ಉಂಟು ಮಾಡುತ್ತೆ. ಇನ್ನು ಎರಡನೇದಾಗಿ, ಮಲಗುವಾಗ ಉಂಟಾಗುವಂತಹ ಲೈಂಗಿಕ ಪ್ರಚೋದನೆ ಅಥವಾ ಲೈಂಗಿಕ ಉನ್ಮಾದತೆ, ಇದಂತೂ ಪ್ರತಿಯೊಬ್ಬ ಪುರುಷ ಹಾಗೂ ಸ್ತ್ರೀ ಮಲಗಿದಾಗ ಉಂಟಾಗುವಂತಹ ಅತ್ಯಂತ ಸಾಮಾನ್ಯ ಸಂಗತಿ. ರಾತ್ರಿ ಮಲಗಿದಾಗ ಉಂಟಾಗುವ ಕಾಮ ಬಯಕೆ ಅಥವಾ ಲೈಂಗಿಕ ಉನ್ಮಾದತೆಗೆ ಹಲವು ಕಾರಣಗಳಿವೆ. ಅದರಲ್ಲಿ ಮುಖ್ಯವಾದ ಕಾರಣ, ಮಲಗುವ ಸಮಯದಲ್ಲಿ ಮೆದುಳಿಗೆ ಅನೇಕ ಸಲ ಅತಿ ಹೆಚ್ಚು ಪ್ರಮಾಣದ ಆಕ್ಸಿಜನ್ನ ಪೂರೈಕೆ ಬೇಕಾಗುತ್ತೆ, ಆಗ ರಕ್ತ ಸಂಚಾರ ಹೆಚ್ಚುತ್ತೆ. ಈ ಸಮಯದಲ್ಲಿ ದೇಹದೊಳಗೆ ಕೆಂಪು ರಕ್ತ ಕಣಗಳ ಉತ್ಪಾದನೆ ಹಾಗೂ ಅವುಗಳ ಹರಿವು ಹೆಚ್ಚಾಗಿ ರಕ್ತ ದೇಹದ ಎಲ್ಲಾ ಭಾಗಗಳ ಕಡೆಗೂ ರಭಸವಾಗಿ ನುಗ್ಗುತ್ತೆ. ಸ್ತ್ರೀ ಹಾಗೂ ಪುರುಷರ ಖಾಸಗಿ ಅಥವಾ ಲೈಂಗಿಕ ಭಾವನೆಗೆ ಸಹಕರಿಸುವಂತಹ ಅಂಗಗಳಿಗೂ ರಕ್ತ ನುಗ್ಗೋದ್ರಿಂದನೇ ನಮಗೆ ರಾತ್ರಿಯ ಸಮಯದಲ್ಲೂ ಕೂಡ ಕೆಲವು ಸಲ ಲೈಂಗಿಕ ಉನ್ಮಾದತೆ ಉಂಟಾಗುತ್ತೆ. ಇನ್ನು ಮೂರನೇದ್ದು, ಸ್ಲೀಪ್ ಪ್ಯಾರಾಲಿಸಿಸ್ ಅಥವಾ ನಿದ್ರಾವಸ್ಥೆಯಲ್ಲಿ ಲಕ್ವ ಹೊಡೆದ ಅನುಭವ ಅಥವಾ ಅಂಥವದೇ ಒಂದು ಸ್ಥಿತಿಗತಿ. ಇದನ್ನ ಬಹುತೇಕ ಎಲ್ಲರೂ ಕೂಡ ಅನುಭವಿಸಿನೇ ಇರ್ತೀರ. ನಿದ್ರೆಯಲ್ಲಿ ಮಾತನಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಸಾಧ್ಯವಾಗದ ಹಾಗೆ, ಮೇಲೇಳಲು ಪ್ರಯತ್ನ ಪಟ್ಟರು ಕೂಡ ದೇಹ ಅಲುಗಾಡದ ಪರಿಸ್ಥಿತಿ ಅಥವಾ ಅವಸ್ಥೆಯೇ ಈ ಒಂದು ಸ್ಲೀಪ್ ಪ್ಯಾರಾಲಿಸಿಸ್. ಈ ಸಮಯದಲ್ಲಿ ಎದೆ ಮೇಲೆ ಯಾರೋ ಬಂದು ಕುಳಿತಂತಹ ಅನುಭವ ಕೂಡ ಸಾಕಷ್ಟು ಮಂದಿಗೆ ಆಗಿರುತ್ತೆ. ಹಾಗೆಲ್ಲ ಭಯದಿಂದ ಕೂಗ್ಬೇಕಂದ್ರೂ ಕೂಡ ಧ್ವನಿ ಹೊರಡೋದಿಲ್ಲ. ಕನಿಷ್ಠ ನಮ್ಮ ಬೆರಳನ್ನು ಕೂಡ ಇಂತಹ ಸಮಯದಲ್ಲಿ ಆಡಿಸಲು ನಮಗೆ ಆಗದೆ ಹೋಗೋದು ಇದರ ಮುಖ್ಯ ಲಕ್ಷಣ. ಹಾಗಂತ ಇದೇನು ಭಯವನ್ನ ಪಡುವಂತಹ ಸ್ಥಿತಿ ಅಲ್ಲ ಅಂತ ವೈದ್ಯರೇ ಹೇಳ್ತಾರೆ. ಇದು ಅನೇಕರಿಗೆ ಉಂಟಾಗುವ ಸಾಮಾನ್ಯವಾದ ನಿದ್ರಾವಸ್ಥೆ. ಇದಕ್ಕೆ ಮುಖ್ಯ ಕಾರಣ ಆಯಾಸ, ದಣಿವು ಹಾಗೂ ಸ್ಟ್ರೆಸ್. ದೇಹ ಅತಿಯಾಗಿ ದಣಿದಾಗ ದೇಹ ರೆಸ್ಟ್ನಲ್ಲಿದ್ರೂ ಕೂಡ ನಮ್ಮ ಮೈಂಡ್ ಇನ್ನೂ ಎಚ್ಚೆತ್ತ ಸ್ಥಿತಿಯಲ್ಲಿನೇ ಇರುತ್ತೆ. ಈ ಒಂದು ಸಮಯದಲ್ಲಿ ಹಠಾತ್ತನೆ ನಿದ್ರೆಗೆ ಜಾರೋರಿಗೆ ಇಂಥ ಒಂದು ಅನುಭವ ಆಗುತ್ತೆ. ಇನ್ನು ನಾಲ್ಕನೆಯದ್ದು, ಬ್ರೈನ್ ರೀಸ್ಟೋರೇಷನ್ ಹಾಗೂ ಡಿಟಾಕ್ಸಿಫಿಕೇಶನ್. ರೋಜೆಸ್ಟರ್ ವಿವಿಯ ಅಧ್ಯಯನದ ವರದಿಯೊಂದರ ಪ್ರಕಾರ ಹೇಳುವಂತೆ, ನಾವು ಎಚ್ಚೆತ್ತ ಸ್ಥಿತಿಯಲ್ಲಿ ಮಾಡುವ ಹಾಗೂ ತರ್ಕಿಸುವ ಅನೇಕ ಸಂಗತಿಗಳನ್ನ ನಾವು ನಿದ್ರಿಸುವಾಗ ನಮ್ಮ ಬ್ರೈನ್ ರೆಕಾರ್ಡ್ ಮಾಡಿಕೊಂಡು ನಮ್ಮ ಗ್ರಹಿಕೆಯಲ್ಲಿ ಮೂಡಿಸುತ್ತೆ. ಇದನ್ನೇ ಇಂಗ್ಲಿಷ್ನಲ್ಲಿ ಗ್ಲಿಂಫಾಟಿಕ್ ಸಿಸ್ಟಮ್ ಅಂತ ಕರೀತಾರೆ. ಈ ರೀತಿ ಬ್ರೈನ್ ತನಗೆ ಬೇಡದನ್ನ ಹೊರಹಾಕಿ ಬೇಕಿರುವಂತಹ ಸಂಗತಿಗಳನ್ನ ಮಾತ್ರವೇ ತನ್ನಲ್ಲಿ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡುತ್ತೆ. ಇದೇ ಬ್ರೈನ್ ರೀಸ್ಟೋರೇಷನ್ ಹಾಗೂ ಡಿಟಾಕ್ಸಿಫಿಕೇಶನ್ ನ ಪ್ರಕ್ರಿಯೆ. ಇನ್ನು ಐದನೇದ್ದು, ಸ್ಲೀಪ್ ಟಾಕಿಂಗ್ ಅಥವಾ ನಿದ್ರೆಯಲ್ಲಿ ಮಾತನಾಡೋದು. ನಿಮ್ಮ ಮೈಂಡ್ ಎಚ್ಚೆತ್ತ ಸ್ಥಿತಿಯಲ್ಲಿದ್ದು ದೇಹ ಮಾತ್ರ ಮಿರಮಿರಿಸುವಾಗ ಸ್ಲೀಪ್ ಪ್ಯಾರಾಲಿಸಿಸ್ ಉಂಟಾಗುತ್ತೆ ಅಂತ ನಾವು ಈ ಮುನ್ನ ಹೇಳಿದ್ವಲ್ಲ, ಇದು ಕೂಡ ಆ ಸಮಯದಲ್ಲಿ ಆಗುವ ಪ್ರಕ್ರಿಯೆ. ನಮ್ಮಲ್ಲಿ ಅನೇಕರು ನಿದ್ರೆ ಮಾಡುವಾಗ ಏನೇನೋ ಅಸಂಬದ್ಧವಾಗಿ ಬಡಬಡಿಸ್ತಾರೆ. ಇದು ಕೂಡ ಎಚ್ಚೆತ್ತ ಅವರ ಮೈಂಡ್ನ ಕಾರ್ಯಕ್ಷಮತೆ ಹಾಗೂ ಅದರ ಸಕ್ರಿಯತೆಯನ್ನು ಸೂಚಿಸುತ್ತೆ. ಅನೇಕರ ಸ್ಲೀಪ್ ಟಾಕಿಂಗ್ ಹೆಚ್ಚಂದರೆ 30 ಸೆಕೆಂಡ್ವರೆಗೂ ಮಾತ್ರ ಚಾಲ್ತಿಯಲ್ಲಿರುತ್ತೆ.
ಈ ಸಮಯದಲ್ಲಿ ಅವರ ಮಾತುಗಳನ್ನು ಅರ್ಥೈಸಿಕೊಳ್ಳೋದು ಕಷ್ಟ. ಬಹುತೇಕ ಸಮಯದಲ್ಲಿ ಅವರ ಮಾತುಗಳು ಇಲ್ಲಾಜಿಕಲ್ ಆಗಿದ್ದು ಅವುಗಳಿಗೆ ಯಾವುದೇ ಗೂಢಾರ್ಥ ಇರೋದಿಲ್ಲ. ಇನ್ನು ಆರನೇದ್ದು ಸ್ಲೀಪ್ ವಾಕಿಂಗ್ ಅಥವಾ ನಿದ್ರೆಯಲ್ಲಿ ನಡೆಯುವ ಕಾಯಿಲೆ. ವೀಕ್ಷಕರೇ, ಇದೊಂದು ಸಾಮಾನ್ಯವಾದ ಕಾಯಿಲೆ ಅಂತ ಹೇಳಬಹುದು. ಇದು ಬಹುತೇಕರಿಗೆ ಡೀಪ್ ಸ್ಲೀಪ್ನಲ್ಲಿದ್ದಾಗ ಸಂಭವಿಸುತ್ತೆ. ಸಾಮಾನ್ಯವಾಗಿ ಇಂಥ ಸಂದರ್ಭಗಳಲ್ಲಿ ವ್ಯಕ್ತಿ ನಿದ್ರೆಯಲ್ಲಿ ನಡೆಯುತ್ತಾನೆ. ಅನೇಕರು ಈ ಒಂದು ಸಮಯದಲ್ಲಿ ಕಣ್ಣನ್ನು ತೆರೆದು ನಡೆಯುವುದು ಕೂಡ ವರದಿಯಾಗಿದೆ. ಆದರೆ ಅವ್ರಿಗೆ ಮಾತ್ರ ಇದರ ಅರಿವು ಇರೋದೇ ಇಲ್ಲ. ಅವ್ರಿಗೆ ಮುಂದೆ ದಾರಿ ಕೂಡ ಕಾಣೋದಿಲ್ಲ. ಅವರು ಈ ಸಮಯದಲ್ಲಿ ತಾವು ನಿದ್ರೆ ಮಾಡ್ತಿದ್ದೀವಿ ಅಂತಲೇ ಭಾವಿಸ್ತಾರೆ. ಇದು ಕೂಡ ನಾರ್ಕೋಲೆಪ್ಸಿ ಹಾಗೂ ಅತಿಯಾದ ಮೆಂಟಲ್ ಸ್ಟ್ರೆಸ್ನಿಂದಾಗಿ ಹೀಗಾಗುತ್ತೆ. ಇದು ವಯಸ್ಕರಿಗಿಂತ ಚಿಕ್ಕ ಏಜ್ನವರಿಗೆ ಆಗೋದು ಜಾಸ್ತಿ. ಈ ರೋಗ ಇದ್ದವರಿಗೆ ಪರಿಸ್ಥಿತಿ ತುಸು ಚಿಂತಾಜನಕ ಅಂತಲೇ ಹೇಳಬಹುದು. ಕಾರಣ, ಅವರು ನಿದ್ರೆಯಲ್ಲಿ ನಡೆಯುವಾಗ ಎಡವಿ ಬೀಳುವುದು ಅಥವಾ ಯಾರ ಮೇಲಾದರೂ ಕಾಲಿಟ್ಟು ತೊಂದರೆ ಮಾಡುವಂತಹ ಚಾನ್ಸ್ ಕೂಡ ಹೆಚ್ಚಿರುತ್ತೆ. ಇನ್ನು ಏಳನೇದ್ದು ಪುನರಾವರ್ತಿಸುವ ಕನಸುಗಳು, ಅಂದ್ರೆ ಒಂದೇ ಕನಸು ಮತ್ತೆ ಮತ್ತೆ ಬೀಳುವುದು. ವೀಕ್ಷಕರ ಪ್ರತಿಯೊಬ್ಬರಿಗೂ ಕೂಡ ಪ್ರತಿದಿನ ಕನಸು ಬೀಳುತ್ತೆ. ಆದರೆ ಅವುಗಳಲ್ಲಿ ಹೆಚ್ಚಿನವು ನಮಗೆ ನೆನಪೇ ಇರೋದಿಲ್ಲ. ಆದರೆ ಒಂದೇ ಕನಸು ನಮಗೆ ಪದೇ ಪದೇ ಕಾಣಿಸೋದಕ್ಕೆ ಶುರು ಮಾಡಿದ್ರೆ ಅನೇಕರಿಗೆ ಹೀಗಾಗೋದು ಸಹಜ. ಇದಕ್ಕೆ ಕಾರಣ, ನಮ್ಮ ಸುಪ್ತ ಮನಸ್ಸಿನಲ್ಲಿ ರೆಕಾರ್ಡ್ ಆದಂತಹ ಆ ಒಂದು ಪ್ರತ್ಯೇಕವಾದಂತಹ ಕನಸು ನಮಗೆ ಆಗಾಗ ಬೀಳ್ತಾನೆ ಇರುತ್ತೆ. ನಮ್ಮ ಬ್ರೈನ್ ಅದನ್ನು ನಮಗೆ ಪುನರಾವರ್ತಿಸ್ತಾನೆ ಇರುತ್ತೆ. ಇದರ ಅರ್ಥ ಏನು ಅಂದ್ರೆ, ನಮ್ಮ ಬದುಕಿನ ಅನೇಕ ಕಷ್ಟ ಹಾಗೂ ಸಮಸ್ಯೆಗಳನ್ನ ನಾವು ಪರಿಹರಿಸಿಕೊಳ್ಳೋದಕ್ಕೆ ಸಾಧ್ಯವಿದೆ ಅಂತ ಇದು ಸೂಚಿಸಲು ಇಂತಹುದೇ ಒಂದೇ ತರಹದ ಕನಸುಗಳು ನಮಗೆ ಆಗಾಗ ಬೀಳ್ತವೆ ಅಂತ ಹೇಳಲಾಗುತ್ತೆ. ಉದಾಹರಣೆಗೆ, ನಾವು ನಮ್ಮ ಕಾಲೇಜ್ ಪರೀಕ್ಷೆಗೆ ಹೆದರಿ ಕುಳಿತಾಗ ನಾವು ಅದರಲ್ಲಿ ಫೇಲ್ ಆದ ಹಾಗೆ ಕನಸು ಬಿದ್ದು ನಮ್ಮನ್ನ ಅದು ಅಣಕಿಸುತ್ತೆ. ಇದರ ಅರ್ಥ, ಪ್ರಯತ್ನ ಪಟ್ಟರೆ ಆ ಒಂದು ಪರೀಕ್ಷೆಯನ್ನ ನೀನು ಗೆಲ್ಲಬಹುದು ಎಂಬುದೇ ಇದರ ಸೂಚನೆಯಾಗಿರುತ್ತೆ. ನಿಮ್ಮಲ್ಲಿ ಯಾರಿಗಾದ್ರೂ ದಿನವೂ ರಿಪೀಟ್ ಆಗುವ ಕನಸೇನಾದರೂ ಬಿದ್ದರೆ ಅದನ್ನು ಕೆಳಗೆ ಕಮೆಂಟ್ನ ಮೂಲಕ ತಿಳಿಸಿ. ಇನ್ನು ಎಂಟನೇದು ಹೈ ಹಾರ್ಮೋನ್, ಅಂದರೆ ಹ್ಯೂಮನ್ ಗ್ರೋತ್ ಹಾರ್ಮೋನ್. ಇದನ್ನು HGH ಹಾರ್ಮೋನ್ ಅಂತಲೂ ಕರೀತಾರೆ. ಇದು ನಮ್ಮ ದೇಹದ ಸರ್ವಾಂಗೀಣ ಬೆಳವಣಿಗೆಗೂ ಕೂಡ ಸಹಕಾರಿಯಾಗುವಂತಹ ಹಾರ್ಮೋನ್ ಗ್ರಂಥಿ. ಇದು ಮಲಗಿದ್ದಾಗಲೇ ಹೆಚ್ಚೆಚ್ಚು ಉತ್ಪಾದನೆಯಾಗುತ್ತೆ. ಇದೇ ಕಾರಣಕ್ಕೆ ಮಕ್ಕಳು ಹೆಚ್ಚು ಮಲಗದಷ್ಟು ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ಇದು ದೇಹದ ಬೆಳವಣಿಗೆ, ಮೂಳೆಯ ಆರೋಗ್ಯಕ್ಕೆ ಉಪಯುಕ್ತವಾಗಿದ್ದು ನಮ್ಗೇನಾದರೂ ತೊಂದರೆ ಅಥವಾ ದೈಹಿಕ ನ್ಯೂನತೆ ಉಂಟಾದರೆ ಇದು ತೊಡೆದುಹಾಕುತ್ತೆ. ಹೀಗಾಗಿ ಆರೋಗ್ಯಕರ ನಿದ್ರೆ ಎಲ್ರಿಗೂ ಈ ದಶೆಯಲ್ಲಿ ಅತ್ಯವಶ್ಯಕ. ಇನ್ನು ಒಂಬತ್ತನೇದಾಗಿ ಥ್ರೋಟ್ ರಿಲ್ಯಾಕ್ಸೇಷನ್. ನಿದ್ರಿಸುವಾಗ ಸರಾಗವಾದ ಹಾಗೂ ನಿರಾಳವಾದ ಉಸಿರಾಟದಿಂದ ನಮ್ಮ ಗಂಟಲು ರಿಲ್ಯಾಕ್ಸ್ ಆಗುತ್ತೆ. ಈ ಸಮಯದಲ್ಲಿ ಶ್ವಾಸಕೋಶಗಳು ಶುದ್ಧವಾದ ಆಕ್ಸಿಜನ್ ಅನ್ನು ಎಳ್ಕೊಂಡು ಕಡಿಮೆ ಉಸಿರಾಟವನ್ನು ಮಾಡಿಸ್ತವೆ ಹಾಗೂ ಇದರಿಂದ ಯಾವುದೇ ಅಪಾಯ ಇಲ್ಲ. ಇದು ಗಂಟಲಿನ ವಿಶ್ರಾಂತಿಗೂ ಹಾಗೂ ಅದರ ಆರೋಗ್ಯಕ್ಕೆ ಸರ್ವ ವಿಧದಲ್ಲೂ ಕೂಡ ಸಹಕಾರಿ. ಇನ್ನು ಹತ್ತನೆಯದ್ದು ರ್ಯಾಪಿಡ್ ಐ ಮೂಮೆಂಟ್, ಅಂದರೆ ವೇಗದ ಕಣ್ಣಿನ ಚಲನೆ. ನಾವು ಮಲಗಿದಾಗ ಅಥವಾ ಯಾರಾದರೂ ಡೀಪ್ ನಿದ್ರೆಯಲ್ಲಿದ್ದಾಗ ನೀವು ಅವರ ಕಣ್ಣನ್ನು ನೋಡಿದ್ರೆ ಅವರ ಕಣ್ಣು ಗುಡ್ಡೆಗಳು ರಭಸವಾಗಿ ಒಳಗೆ ಸುತ್ತ ಹಾಕೋದನ್ನು ನೀವು ಸ್ಪಷ್ಟವಾಗಿ ಗಮನಿಸಬಹುದು. ಇದು ಪ್ರತಿಯೊಬ್ಬರಲ್ಲೂ ಕೂಡ ಉಂಟಾಗುವ ಪ್ರಕ್ರಿಯೆ. ನಾವು ನಿದ್ರೆಯಲ್ಲಿದ್ದಾಗ ಐದು ವಿಧದ ಸ್ಟೇಜನ್ನು ತಲುಪ್ತೀವಿ. ಆ ಐದು ಸ್ಟೇಜ್ಗಳು ಉತ್ತಮ ನಿದ್ರೆ ಹಾಗೂ ಉತ್ತಮ ಆರೋಗ್ಯಕ್ಕೆ ಸರ್ವ ರೀತಿಯಲ್ಲೂ ಕೂಡ ಸಹಕಾರಿ. ಈ ಐದರಲ್ಲಿ ಒಂದೊಂದು ಹಂತಗಳು ಕೂಡ ಒಂದಕ್ಕಿಂತ ಒಂದು ಡೀಪ್ ಇರ್ತವೆ. ಇವನ್ನೆಲ್ಲ ದಾಟಿ ನಾವು ಕೊನೆಯದಾದ ಐದನೇ ಹಂತವನ್ನು ತಲುಪಿದಾಗ ನಮ್ಮ ಕಣ್ಣು ಗುಡ್ಡೆಗಳು ರಭಸವಾಗಿ ಅತ್ತಿಂದಿತ್ತ ತಿರುಗಾಡ್ತವೆ. ಸಾಮಾನ್ಯವಾಗಿ ಇದು ನಾವು ಮಲಗಿದ 60-90 ನಿಮಿಷಗಳ ಅವಧಿಯೊಳಗೆ ಸಂಭವಿಸುತ್ತೆ. ಆದರೆ ನಮಗೆ ಇದರ ಅರಿವು ಇರೋದಿಲ್ಲ. ನಮ್ಮ ಸಂಪೂರ್ಣ ಜ್ಞಾನ ಗಾಢವಾದ ನಿದ್ರೆಯಲ್ಲಿ ಇರುತ್ತೆ. ವೀಕ್ಷಕರೇ, ಇದಿಷ್ಟು ನಾವು ನೀವು ಮಲಗಿದಾಗ ನಮ್ಮ ದೇಹದ ಒಳಗೆ ಹಾಗೂ ಹೊರಗೆ ಸಂಭವಿಸುವ ಒಂದಷ್ಟು ನಿಗೂಢ ಸಂಗತಿಗಳು. ಇವಲ್ಲದೆ ಇನ್ನು ಇಂತಹ ಅದೆಷ್ಟೋ ಸಂಗತಿಗಳು ಕೂಡ ನಡೀತವೆ. ಅವುಗಳಲ್ಲಿ ನಾವು ಹೇಳದೆ ಬಿಟ್ಟ ಹಾಗೂ ನಿಮಗೆ ಗೊತ್ತಿರುವ ಸಂಗತಿಗಳನ್ನ ಇಲ್ಲಿ ಮುಕ್ತವಾಗಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.